ಹಲೋ ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಪ್ರಮುಖ ಅಕ್ಷಾಂಶಗಳು ಮತ್ತು ರೇಖಾಂಶಗಳನ್ನು ನೋಡೋಣ ಚಿತ್ರದ ಮೂಲಕ. ಅಂದರೆ ಭೂಮಿಯ ಮೇಲೆ ಎಳೆದ ಕಾಲ್ಪನಿಕ ರೇಖೆಗಳಾದ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಂದರೆ ಪ್ರಮುಖವಾದಂಥವುಗಳನ್ನು ಮಾತ್ರ ಈ ವಿಡಿಯೋದಲ್ಲಿ ನಾವು ನೋಡೋಣ. ಇದು ನಮ್ಮ ಭೂಮಿ. ಇದಕ್ಕೇನಂತೆ ಕರಿತೀವಿ ಅಂದ್ರೆ ನಾವು ಅಕ್ಷಾಂಶ ಅಂತ ಹೇಳಿ ಕರಿತೇವೆ. ಇದಕ್ಕೆ ರೇಖಾಂಶ ಅಂತ ಹೇಳಿ ನಾವು ಕರಿತೇವೆ. ಇದು ಭೂಮಿಯ ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ. ಇದು ಸಮಭಾಜಕರು ಅಂದ್ರೆ ಭೂಮಿಯ ಮಧ್ಯಭಾಗದಲ್ಲಿ ಹಾದು ಹೋದಂತ ರೇಖೆಗೆ ಏನಂತ ಕರಿತೇವೆ ಅಂದ್ರೆ ನಾವು ಸಮಭಾಜಕ ವೃತ್ತ ಅಂತ ಹೇಳಿ ಕರಿತೇವೆ. ಇದು ಗ್ರೀನ್ವಿಚ್ ರೇಖೆ ಅಂತ ಹೇಳಿ ಕರಿತೇವೆ. ಅಂದ್ರೆ ಇದು 0 ಡಿಗ್ರಿ ರೇಖಾಂಶ ಅಂತಾನು ಕೂಡ ಕರೆಯುತ್ತಾರೆ. ಅಂದ್ರೆ ಇದು ಸಮಯವನ್ನು ನಿರ್ಧಾರ ಮಾಡುವಂತ ರೇಖೆ. ಮುಂದಿನ ಒಂದು ಸ್ಲೈಡ್ ನಲ್ಲಿ ನಾವು ಸಮಭಾಜಕ ವೃತ್ತದ ಬಗ್ಗೆ ಸ್ಟಡಿ ಮಾಡೋಣ. ಇಲ್ಲಿ ಇನ್ನೊಂದು ಏನಂದ್ರೆ ಮಕರ ಸಂಕ್ರಾಂತಿ ವೃತ್ತ ಅಂದ್ರೆ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶಕ್ಕೆ ಏನಂತ ಕರಿತೀವಿ ನಾವು ಮಕರ ಸಂಕ್ರಾಂತಿ ವೃತ್ತ ಅಂತ ಹೇಳಿ ಕರಿತೀವಿ. ಇದು ಸಮಭಾಜಕ ವೃತ್ತದ ಕೆಳಗೆ ಇರ್ತಕ್ಕಂಥದ್ದು. ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದಕ್ಕೆ ಇನ್ನೊಂದು ಹೆಸರೇನಂದ್ರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳಿ ಕರಿತೇವೆ. ಇಲ್ಲಿ ಸಮಭಾಜಕ ವೃತ್ತದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇದಕ್ಕೇನಂತ ಕರಿತೀವಿ ಅಂದ್ರೆ ನಾವು ಸಮಭಾಜಕ ವೃತ್ತ ಅಂತ ಹೇಳಿ ಕರಿತೀವಿ. ಅಂದ್ರೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಮಧ್ಯದಲ್ಲಿ ಭೂ ಅಕ್ಷಕ್ಕೆ ಲಂಬವಾಗಿ ಎಳೆದ ಕಾಲ್ಪನಿಕ ರೇಖೆಗೆ ಸಮಭಾಜಕ ವೃತ್ತ ಅಂತ ಹೇಳಿ ಕರಿತೇವೆ. ಈ ಲೈನ್ಗಳಿಗೆ ಏನಂತ ಕರಿತೀವಿ ಅಂದ್ರೆ ನಾವು ಅಕ್ಷಾಂಶಗಳು ಅಂತ ಹೇಳಿ ಕರಿತೀವಿ. ಅಕ್ಷಾಂಶಗಳು ಅಂದ್ರೆ ಏನಂದ್ರೆ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರುವಂತೆ ಗೋಳದ ಮೇಲೆ ಪೂರ್ವ ಮತ್ತು ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳಿಗೆ ಏನಂತ ಕರಿತೀವಿ ಅಂದ್ರೆ ನಾವು ಅಕ್ಷಾಂಶಗಳು ಅಂತ ಹೇಳಿ ಕರಿತೇವೆ. ಇದು ಪೂರ್ವ ಗೋಳ, ಇದು ಉತ್ತರ ಗೋಳ, ಇವು ಏನಂದ್ರೆ ಅಕ್ಷಾಂಶ. ಸಮಭಾಜಕ ವೃತ್ತವನ್ನು ಸಮಕೋನದಲ್ಲಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶಗಳು ಎಂದು ಕರೆಯುತ್ತಾರೆ. ಇದು ದಕ್ಷಿಣ ಧ್ರುವ, ಇದು ಉತ್ತರ ಧ್ರುವ, ಇವಕ್ಕೇನಂತ ಕರಿತೀವಿ ನಾವು ರೇಖಾಂಶ ಅಂತ ಹೇಳಿ ಕರಿತೀವಿ. ಅಂದ್ರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಎಳೆದಿರತಕ್ಕಂತ ಕಾಲ್ಪನಿಕ ರೇಖೆಗಳನ್ನ ರೇಖಾಂಶಗಳು ಅಂತ ಹೇಳಿ ಕರಿತೇವೆ. ಇದನ್ನ ಏನಂತ ಕರಿತೀವಿ ಅಂದ್ರೆ ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ. ಅಂದ್ರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಏನಂತ ಕರಿತೀವಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳಿ ಕರಿತೀವಿ. ಇದು ಭಾರತದ ಮೇಲೆ ಹಾದು ಹೋಗಿದ್ದು ಇದು ಭಾರತವನ್ನು 2 ಭಾಗಗಳನ್ನಾಗಿ ವಿಂಗಡಿಸುತ್ತದೆ. ಇದು 8 ರಾಜ್ಯಗಳ ಮೂಲಕ ಹಾದು ಹೋಗಿದೆ. ಇನ್ನೊಂದು ಯಾವುದಂದ್ರೆ ಮಕರ ಸಂಕ್ರಾಂತಿ ವೃತ್ತ. ಇದನ್ನ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಕೂಡ ಅಂತಾನು ಕರೀತಾರೆ. ಇದು ದಕ್ಷಿಣಾರ್ಧ ಗೋಳಾರ್ಧದಲ್ಲಿ ಇರ್ತಕ್ಕಂಥದ್ದು. ಇದಕ್ಕೇನಂತ ಕರಿತೀವಿ ಅಂದ್ರೆ ನಾವು ಮಕರ ಸಂಕ್ರಾಂತಿ ವೃತ್ತ. ಅಂದ್ರೆ ಸಮಭಾಜಕ ವೃತ್ತದ ಕೆಳಗಡೆ ಇರತಕ್ಕಂಥದ್ದು. ಇದಕ್ಕೇನಂತ ಕರಿತೀವಿ ದಕ್ಷಿಣ ಅಕ್ಷಾಂಶ ಅಥವಾ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಮಕರ ಸಂಕ್ರಾಂತಿ ವೃತ್ತ ಅಂತೇಳಿ ಇದಕ್ಕೆ ಹೆಸರಿದೆ. ಗ್ರೀನ್ವಿಚ್ ರೇಖೆ ಯಾವುದಂದ್ರೆ ಇದರಲ್ಲಿ ಇದಕ್ಕೇನಂತ ಕರಿತೀವಿ ಅಂದ್ರೆ ಗ್ರೀನ್ವಿಚ್ ರೇಖೆ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರಿದೆ 0 ಡಿಗ್ರಿ ರೇಖಾಂಶ ಅಂತ ಹೇಳಿ ಕರಿತೀವಿ. ಇದನ್ನ ಇದು ಸಮಯ ನಿರ್ಧಾರಿತವಾದ ಇದರ ಮುಖಾಂತರ ಏನ್ ಮಾಡ್ತೀವಿ ನಾವು ಸಮಯವನ್ನ ನಿರ್ಧಾರ ಮಾಡ್ತೀವಿ. ಇವಿಷ್ಟು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಂಡಿದ್ದೆವು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ, ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.